ಕಳೆದ ವರ್ಷದ ಪ್ರವಾಹದ ಸಂದರ್ಭದಲ್ಲಿ ಹುನ್ನರ್ಗಿ, ಭೋಜ್, ಕುನ್ನೂರ್, ಕಾರದ್ಗ ಸೇರಿದಂತೆ ವಿವಿಧ ಗ್ರಾಮಗಳಲ್ಲಿ ಮನೆ ಹಂಚಿಕೆಯಲ್ಲಿ ತಾರತಮ್ಯ ಆಗಿದೆ. ಸರ್ಕಾರವು ಆದಷ್ಟು ಮಟ್ಟಿಗೆ ಅರ್ಹ ಫಲಾನುಭವಿಗಳನ್ನು ಗುರುತಿಸಿ ಮನೆಯನ್ನು ಬೇಗನೆ ಹಂಚಿಕೆ ಮಾಡಬೇಕು. ಇಲ್ಲವಾದರೆ ಈ ಭಾಗದ ಜನರನ್ನು ಕರೆದುಕೊಂಡು ಹೋಗಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಧರಣಿ ನಡೆಸುವುದಾಗಿ ಜಿಲ್ಲಾ ಪಂಚಾಯಿತಿ ಸದಸ್ಯ ರಾಜೇಂದ್ರ ವಡ್ಡರ್ ಹೇಳಿದರು. ಕಳೆದ ವರ್ಷದ ಪ್ರವಾಹದ ಸಂದರ್ಭದಲ್ಲಿ ಹುನ್ನರ್ಗಿ, ಭೋಜ್, ಕುನ್ನೂರ್, ಕಾರದ್ಗ ಸೇರಿದಂತೆ ವಿವಿಧ ಗ್ರಾಮಗಳಲ್ಲಿ ಮನೆ ಹಂಚಿಕೆಯಲ್ಲಿ ತಾರತಮ್ಯ ಆಗಿದೆ. ಸರ್ಕಾರವು ಆದಷ್ಟು ಮಟ್ಟಿಗೆ ಅರ್ಹ ಫಲಾನುಭವಿಗಳನ್ನು ಗುರುತಿಸಿ ಮನೆಯನ್ನು ಬೇಗನೆ ಹಂಚಿಕೆ ಮಾಡಬೇಕು. ಇಲ್ಲವಾದರೆ ಈ ಭಾಗದ ಜನರನ್ನು ಕರೆದುಕೊಂಡು ಹೋಗಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಧರಣಿ ನಡೆಸುವುದಾಗಿ ಜಿಲ್ಲಾ ಪಂಚಾಯಿತಿ ಸದಸ್ಯ ರಾಜೇಂದ್ರ ವಡ್ಡರ್ ಹೇಳಿದರು. ಅವರು ಹುನ್ನರ್ಗಿ ಗ್ರಾಮದಲ್ಲಿ ಪ್ರವಾಹದಿಂದ ಪೀಡಿತ ಪ್ರದೇಶಕ್ಕೆ ಭೇಟಿ ನೀಡಿ ಪತ್ರಕರ್ತರೊಂದಿಗೆ ಮಾತನಾಡಿ ಈ ವಿಷಯ ತಿಳಿಸಿದರು. ಕಳೆದ ವರ್ಷ 2019ರಲ್ಲಿ ಬಹಳಷ್ಟು ಮನೆಗಳು ಈ ಭಾಗದಲ್ಲಿ ಹಾನಿಗೊಳಗಾಗಿದ್ದವು. ಅವುಗಳಿಗೆ ಸಂಪೂರ್ಣ ರೀತಿಯಾಗಿ ಪರಿಹಾರ ದೊರೆತಿಲ್ಲ ಹಾಗೂ ಅವುಗಳಲ್ಲಿಯ 255 ಮನೆಗಳು ತಾಂತ್ರಿಕ ತೊಂದರೆಯಿಂದ ಹಾಗೇ ಉಳಿದಿವೆ. ಆ ಮನೆಗಳಿಗೆ ಸಹ ಸರ್ಕಾರದಿಂದ ಪರಿಹಾರ ದೊರೆಯಬೇಕು. ಈ ಭಾಗದ ಶಾಸಕರು, ಸಂಸದರು ಪಕ್ಷಪಾತ ಮರೆತು ಪ್ರವಾಹ ಸಂದರ್ಭದಲ್ಲಿ ಸಾರ್ವಜನಿಕರ ಸಮಸ್ಯೆಗೆ ಸ್ಪಂದಿಸಲು ಮುಂದಾಗಬೇಕೆಂದು ರಾಜೇಂದ್ರ ವಡ್ಡರ್ ಆಗ್ರಹಿಸಿದರು. ಇವತ್ತಿನ ದಿವಸ ಇಲ್ಲಿ ಪಿ ಡಿ ಓ ಇರ್ಬೋದು, ಇನ್ನಿರ್ತಕ್ಕ ಸಿಬ್ಬಂದಿ, ಗ್ರಾಮ ಪಂಚಾಯತ್ ಸಿಬ್ಬಂದಿಯವರು ಇರ್ಬೋದು, ಕರೆಕ್ಟಾಗಿ ಒಂದು ಸರ್ವೆ ಮಾಡಿಲ್ಲ ಅಂತ ಜನರ ಆರೋಪ ಇದೆ. ಆ ಕಾರಣಕ್ಕಾಗಿ ಇಲ್ಲಿರ್ತಕ್ಕಂಥ ಎಲ್ಲರೂ ನಾಗರಿಕರು ಕೂಡಿ ಇವತ್ತಿನ ದಿವಸ ಏನು ಹೇಳಿದ್ರಪ್ಪ ಅಂತಂದರೆ, ನಮ್ಗೆ ಪರಿಹಾರ ಸಿಗಬೇಕಾಗಿತ್ತು, ಇನ್ನುವರೆಗೆ ಸಿಕ್ಕಿಲ್ಲ. ಇವು ನೀವು ಪರಿಸ್ಥಿತಿ ಪತ್ರಿಕಾ ಮಾಧ್ಯಮದವರು ಮತ್ತು ಮೀಡಿಯಾದವರು ತಾವು ಕೂಡ ನೋಡಿದಿರಿ, ಇವತ್ತಿನ ದಿವಸ ಉರ್ದು ಶಾಲೆಯಲ್ಲಿರ್ಬೋದು, ಕನ್ನಡ ಶಾಲೆಯಲ್ಲಿ ಇವತ್ತಿಗೆ ಕೂಡ ಜನರು ವಾಸಿಯಾಗಿದ್ದಾರೆ. ಇಂಥ ಒಂದು ಪರಿಸ್ಥಿತಿ ಕೆಟ್ಟೋಗಿದೆ. ಸರ್ಕಾರದಿಂದ ಸಿಗ್ತಕ್ಕಂಥ ಪರಿಹಾರ ಇನ್ನೂ ಕೂಡ ಅವರಿಗೆ ಸಿಕ್ಕಿಲ್ಲ. ಇದೊಂದು ಕಳವಳಜನಕ. ಆ ಕಾರಣಕ್ಕಾಗಿ ತಹಸೀಲ್ದಾರ್ ಸಾಹೇಬರು ಕೂಡ ನಾನು ಮಾತಾಡಿದ್ದೀನಿ ಮೊನ್ನೆ. ಅವ್ರು ಏನು ಹೇಳಿದ್ರಂದ್ರೆ, ಪಂಚಾಯತಿಂದ ತಾವು ಅಪ್ರೂವಲ್ ಮಾಡಿಕೊಟ್ರೆ ನಾನು ಮಾಡ್ತೀನಿ ಅಂತ ಹೇಳಿದರು. ಆದರೆ ಆ ರೀತಿ ಆಗಲಾರ್ದೇ ಅವ್ರ ಸೈಟ್ ಏನು ಬಂದಾಗಿದೆ, ಆ ಒಂದು ಸೈಟ್ ಲಾಗಿನ್ ಓಪನ್ ಆದರೆ ಇವತ್ತಿಗೆ ಕೂಡ ಹುನ್ನರಿಗೆಯಲ್ಲಿರ್ತಕ್ಕಂಥ ಜನರಿಗೆ ಒಂದು ನೆಮ್ಮದಿ ಅಂತ ಉಸಿರು ತಗೊಳ್ಳಿಕ್ಕೆ ಕಾರಣ ಆಗ್ತದೆ. ಆ ಕಾರಣಕ್ಕಾಗಿ ಮೊನ್ನೆ ತಾನೇ ಮೊನ್ನೆ ಶ್ರೀ ಎಮ್ ಜಿ ಹಿರೇಮಠ್ ಜಿಲ್ಲಾಧಿಕಾರಿಗೂ ಬೆಳಗಾವಿಯವ್ರಿಗೆ ಭೇಟಿಯಾಗಿದ್ದಾಗ ಅವ್ರ ಜೊತೆಯೂ ಕೂಡ ನಾನು ಚರ್ಚಿಸಿದೆ. ನಿಪ್ಪಾನಿ ಕ್ಷೇತ್ರದಲ್ಲಿ ಸರ್ ಇವತ್ತಿಗೆ 490 ಮನೆಗಳು ಪರಿಹಾರದಿಂದ ಜನರು ವಂಚಿತರಿದ್ದಾರೆ. ಆ ಕಾರಣಕ್ಕಾಗಿ ಆದಷ್ಟು ಬೇಗನೆ ಆ ಜನರಿಗೆ ತಾವು ತ್ವರಿತಗತಿಯಲ್ಲಿ ಸರ್ಕಾರದಿಂದ ಸಿಗಲಿಕ್ಕಂಥ ಸವಲತ್ತು ಅವ್ರಿಗೆ ಒಪ್ಪಿಸ್ಕೊಳ್ಳುವಂಥ ಕೆಲಸ ತಾವು ಮಾಡಬೇಕಂದಾಗ ಅವರು ಕೂಡ ಹೌಸಿಂಗ್ ಬೋರ್ಡ್ ಕರ್ನಾಟಕ ಸರ್ಕಾರ ಇವರಿಗೆ ಫೋನ್ ಮಾಡಿ ಆ ಒಂದು ಏನು ಲಾಕ್ ಆಗಿದೆ ಲಾಗಿನ್, ಆ ಲಾಗಿನನ್ನು ಓಪನ್ ಮಾಡಿರಂತ ಹೇಳಿದರು. ಅದೇ ರೀತಿಯಾಗಿ ಇವತ್ತು ಇಲ್ಲಿ ಬಂದು ಕೇಳಿದಾಗ ಬಹಳಷ್ಟು ಜನರು, ಒಂದು 50 ಇರ್ಬೋದು, 52 ಜನರ ಮನೆಗಳು ಇನ್ನೂ ಪರಿಹಾರ ಜನರು ವಂಚಿತರಂದಿದ್ದಾರೆ. ಕೆಲವೊಂದು ಮನೆಗಳು ತಾವು ಕೂಡ ವೀಕ್ಷಿಸಿದ್ರಿ. ಆ ಕಾರಣಕ್ಕಾಗಿ ಆದಷ್ಟು ಬೇಗನೆ ಈ ತಹಸೀಲ್ದಾರ್ ಇರ್ಬೋದು, ಜಿಲ್ಲಾಧಿಕಾರಿಗಳ ಜೊತೆ ಚರ್ಚಿಸಿ ಆದಷ್ಟು ಬೇಗನೆ ಅವ್ರಿಗೆ ಯಾರು ವಂಚಿತರಿದ್ದಾರೆ ಪರಿಹಾರದಿಂದ ಅವರಿಗೆ ಒದಗಿಸಿಕೊಡುವಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡ್ತೇವೆ. ಅದೇ ರೀತಿಯಾಗಿ ಇಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಿರ್ಬೋದು, ಸದಸ್ಯರಿರ್ಬೋದು, ಇಲ್ಲಿರ್ತಕ್ಕಂಥ ಹಿರಿಯ ನಾಗರಿಕರಿರ್ಬೋದು, ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಸಹಕರಿಸಿ ಒಂದು ಪಂಚಾಯತಿಯಲ್ಲಿ ಬರ್ತಕ್ಕಂಥ ಲಾಗಿನ್ನಲ್ಲಿ ತಮ್ಮ ಹೆಸರು ಇದೆಯೋ ಅಥವಾ ಇಲ್ಲ, ಎ ಕ್ಯಾಟಗರಿಯಲ್ಲಿ ಇರ್ಬೋದು, ಸಿ ಇರ್ಬೋದು ಅಥವಾ ಬಿ ಇರ್ಬೋದು,
ಯಾಕಂದ್ರೆ ಇವತ್ತು ಭಾಳ ಜನ ಹೇಳಿದ್ರು ನಂಗೆ ಏನಂತ ಹೇಳಿದ್ರೆ ನಮ್ಗೆ ಏದಾಗಿ ಬರಬೇಕಾಗಿತ್ತು ಸರ ಭಾಳ ಮನಿ ಬಿದ್ದಿತ್ತಂದ ಆದ್ರೂ ಅದನ್ನ ಸೀದಾ ಹಾಕ್ಯಾರಂತ ಇವೊಂದು ತಪ್ಪು ಸರ್ವೆ ಆಗೈತಿ ರೀ ಸರ್ವೆ ಕೂಡ ಆಗಬೇಕಂತ ತಹಸೀಲ್ದಾರ್ ಮುಂದೆ ನಾವು ಹೇಳ್ತಾ ಇದ್ದೀವಿ ಇದೇಗೆ ದೂರವಾಣಿ ಮುಖಾಂತರ ಮಾನ್ಯ ಶ್ರೀ ಕಾರ್ಯನಿರ್ವಾಹಕರು ತಾಲೂಕು ಪಂಚಾಯತ್ ಅಧಿಕಾರಿಯಾಗಿರ್ತಕ್ಕಂಥ ಉಳ್ಳಾಗಡ್ಡಿ ಸಾಹೇಬ್ರ ಜೊತೆನೂ ಕೂಡ ನಾವು ಮಾತಾಡಿದೆ ಯಾಕಂದ್ರೆ ತಹಸೀಲ್ದಾರ್ ಏನು ಮಾಡ್ತಾರೆ ಪಂಚಾಯತ್ ಮಾಡ್ತಾರೆ ಪಂಚಾಯತ್ ಮಾಡಿದ್ರೆ ತಹಸೀಲ್ದಾರ್ ಮಾಡ್ತಾರೆ ಹಿಂಗಾಗೋದು ಬೇಡ ಆ ಕಾರಣಕ್ಕೆ ಎಲ್ಲರೂ ಒಟ್ಟಿಗೆ ಸೇರಿ ಒಂದು ಇದ್ರ ಬಗ್ಗೆ ಒಂದು ವಿಚಾರ ತಗೊಂಡು ಆದಷ್ಟು ಬೇಗನೆ ವಂಚಿತರು ಯಾರ್ಯಾರು ಮನೆಗಳು ಯಾರ್ಯಾರು ಬಿದ್ದವು ತಾಬಡ್ತೋಬಾರ ಅವ್ರಿಗೆ ಒಂದು ಪರಿಹಾರ ಸಿಗುವಂಥ ಕೆಲಸ ನಾವು ಪ್ರಾಮಾಣಿಕವಾಗಿ ಮಾಡ್ತೀವಿ ಅವರು ಅಧಿಕಾರಿಗಳು ಇದಕ್ಕೆ ಸ್ಪಂದಿಸೇ ಇದ್ದಾರೆ ಎಲ್ಲಿ ವಂಚಿತರದವರು ಹುನ್ನರ್ಗಿ ಊರಿರ್ಬೋದು ಭೋಜ್ ಇರ್ಬೋದು ಕೊನ್ನೂರು ಇರ್ಬೋದು ಮಾಂಗೂರು ಇರ್ಬೋದು ಎಲ್ಲ ಜನರನ್ನು ಕರೆದುಕೊಂಡು ಜಿಲ್ಲಾಧಿಕಾರಿಗಳ ಆಫೀಸ್ ಮುಂದೆ ಧರಣಿ ಸತ್ಯಾಗ್ರಹ ಮಾಡ್ತೇನೆ ಅಂತ ತಮ್ಮ ಮುಖಾಂತರ ಹೇಳ್ತಾ ಇದ್ದೀನಿ ಯಾಕಂದ್ರೆ ಅಂತ ಕಳಕಳಿಗೆ ವಿನಂತಿ ಮಹಾಪೂರ್ ಬಂದಾಗ ಪಕ್ಷಪಾತ ಮರೆತು ಎಲ್ಲರೂ ಕೂಡ ಸಹಕರಿಸಿದರು ಆ ಕಾರಣಕ್ಕಾಗಿ ದಯಮಾಡಿ ಕರ್ನಾಟಕ ಸರ್ಕಾರ ಕೂಡ ಎಚ್ಚೆತ್ತುಕೊಂಡು ಇವತ್ತಿನ ದಿವಸ ಇಲ್ಲಿ ಶಾಸಕರಿರ್ಬೋದು ಮಂತ್ರಿಗಳಿರ್ಬೋದು ಇಲ್ಲಿರ್ತಕ್ಕಂಥ ಲೋಕಸಭಾ ಸದಸ್ಯರು ಕೂಡ ಇರ್ಬೋದು ಅವರು ಕೂಡ ಎಚ್ಚೆತ್ತುಕೊಂಡು ಹುನ್ನರಗಿ ಗ್ರಾಮಕ್ಕೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಸರಿ ಮಾಡಬೇಕು ಇಲ್ಲವಾದರೆ ಬರ್ತಕ್ಕಂಥ ದಿನಮಾನದಲ್ಲಿ ಅವರಿಗೂ ಕೂಡ ಎಚ್ಚರಿಕೆ ಗಂಟೆ ಆಗಿರ್ತದೆ ಅಂತ ಹೇಳ್ತಾ ಪ್ರಾಮಾಣಿಕವಾಗಿ ನಾವು ಜಿಲ್ಲಾಧಿಕಾರಿಗಳ ಮುಖಾಂತರ ಆಗಬಹುದು ತಹಸೀಲ್ದಾರ್ ಮುಖಾಂತರ ಕೆಲಸ ಮಾಡಿಕೊಡ್ತೇನೆ ಅಂತ ಹೇಳ್ತಾ ಲಕ್ಷ್ಮೀನಾರಾಯಣ ಇವರಿಗೆ ನಾವು ಮತ್ತೊಂದು ಸಲ COVID-19 ಈ ದೇಶ ಮತ್ತು ಜಗತ್ತಿನಿಂದ ಇದು ಹೊರಗೆ ಹೋಗಬೇಕು ಅದಕ್ಕೆ ಲಸಿಕೆ ಸಿಗಬೇಕಂತ ತಮ್ಮ ಮುಖಾಂತರ ಕೇಳಿಕೊಳ್ತಾ ಪ್ರಾಮಾಣಿಕವಾದಂಥ ಕೆಲಸವನ್ನು ಮಾಡಿಕೊಡ್ತೇನೆ ಅಂತ ತಮಗೆ ಹೇಳ್ತೇನೆ ಗ್ರಾಮಸ್ಥರು ಸರ್ಕಾರದಿಂದ ತಮ್ಮ ಗ್ರಾಮದಲ್ಲಿ ಮನೆ ಹಂಚಿಕೆಯಲ್ಲಿ ತಾರತಮ್ಯವಾಗಿದೆ ಎಂದು ಅಳಲನ್ನು ಜಿಲ್ಲಾ ಪಂಚಾಯಿತಿ ಸದಸ್ಯರ ಮುಂದೆ ತೋಡಿಕೊಂಡರು ನಾವು ಉನ್ನರ ಗ್ರಾಮದ ಬಜರಂಗೇಶ್ವರ ಸಿಂಗೇಕು ಎಸ್ಸಿ ಈಗ ನಮ್ಮ ಕರುಕರ ಪರಿಸ್ಥಿತಿ ಅಂದರೆ ನಮ್ಮ ಮನೆಯಲ್ಲಿ ಒಂದು ರಾಜಗಂಧಿ ಮನೆ ಇದೆ ಆದರೆ ಸರ್ಕಾರ ಇದಕ್ಕೆ ರಾಜಗಂಧಿ ಮನೆ ಐತೆ ಅಂತ ನಮ್ಮ ಪರಿಹಾರವನ್ನು ಕೊಟ್ಟಿಲ್ಲ ಇದಕ್ಕೆ ಇದಕ್ಕೆ ಒಂದು ಸಮಸ್ಯೆ ಅಂದರೆ ಈಗ ನಮ್ಮ ಹಳ್ಳಿ ಮನೆ ಇತ್ತು ಮತ್ತು ರಾಜಗಂಧಿ ಹತ್ತು ಈ ರೂಮಲ್ಲಿ ನಾವು 10 ಜನ ಇದ್ದೇವೆ ಈ ಕುಟುಂಬದಲ್ಲಿ ಆ ಕುಟುಂಬ ಪ್ರಕಾರ 2 ಜನವರು ನಮ್ಮ ಮನೆಯಲ್ಲಿದೆ ಆದರೆ ಅಡುಗೆ ಮನೆ ಹತ್ರದಲ್ಲಿದೆ ಆ ಸಮಸ್ಯೆಯನ್ನು ಹೇಳಿ ನಮ್ಮ ಹಳ್ಳಿ ಮನೆಯನ್ನು ಭಾಳ ನಮಗೆ ಸಹಾಯ ಇತ್ತು ಆದರೆ ಅದನ್ನು ಹೊಳೆಯನ್ನು ಕಿತ್ಕೊಂಡು ಹೋಯಿತು ಆಗ ನಾವು ಈ ಬಡವ ಜನ ಯಾವ ರೀತಿಯಿಂದ ನಾವು ಬದುಕಬೇಕು ಅದಕ್ಕೆ ನೀವು ಸರ್ಕಾರವನ್ನು ಆ ಲಾಗಿನವನ್ನು ತೆಗಿಬೇಕಾಗ್ತಾರೆ ನಮ್ಮಲ್ಲಿ ಕೇಳ್ತಾರೆ